ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿ ಸ್ಟೂಡೆಂಟ್ಸ್ಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಕಾಮನ್ ಡೌಟ್ಸ್ ಇದೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡೋಕೆ ವೀಡಿಯೋ ಮಾಡ್ತಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ನ ಮಾಡಿ, ಬನ್ನಿ ವೀಡಿಯೋನ ಶುರು ಮಾಡೋಣ. ಈ ವೀಡಿಯೋಗೆ ಒಂದು 500 ಲೈಕ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇ ಬಂದುಬಿಟ್ಟು ಒ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಯಾವಾಗ ಬರುತ್ತೆ ಅಂತೇಳಿ ಶಿವ ಅವ್ರು ಕೇಳಿದ್ದಾರೆ. ಈಗ ಒ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಪ್ರೆಸೆಂಟ್ ಬಂದುಬಿಟ್ಟು ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅವರಿಗೆ ಅಕ್ಟೋಬರ್ 1 ಅಂದರೆ ಇನ್ನೊಂದು 10 to 15 ಡೇಸ್ ಒಳಗೆ ಬರೋ ಚಾನ್ಸ್ ಜಾಸ್ತಿ ಇದೆ. ಯಾಕಂದರೆ ಎಲ್ಲ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಡಿಲೇ ಆಗಿರೋ ಕಾರಣ ಯಾರಿಗೆ ಒಬ್ಬ ಸ್ಟೂಡೆಂಟ್ಸ್ಗಳು ಸ್ಯಾಂಕ್ಷನ್ ಆಗಿದೆ ಅವ್ರಿಗೆ ಅಮೌಂಟ್ ಬರುತ್ತೆ, ಯಾರ್ದು ಇನ್ನೂ ಪೆಂಡಿಂಗ್ ಇದೆ ಅದ್ರ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರದ್ದು ತಪ್ಪು ಅಥವಾ ಯೂನಿವರ್ಸಿಟಿ ತಪ್ಪು ಎರಡರಲ್ಲೂ ಆಗಿರುತ್ತೆ. ಆಧಾರ್ ಸೆಟ್ಟಿಂಗು ಅಥವಾ ಏನೇನು ಪ್ರಾಬ್ಲಮ್ ಇದೆ, ಇನ್ನು ಯಾರ್ದು ವೆರಿಫಿಕೇಷನ್ ಕೂಡ ಆಗಿಲ್ಲ ತಾಲೂಕು ಆಫೀಸ್ ಇರೋದು, ಅವ್ರದ್ದು ಕೂಡ ಒಬ್ಬ ಸ್ಟೂಡೆಂಟ್ಸ್ಗಳಿಗೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಯಾರ್ದು ಸ್ಯಾಂಕ್ಷನ್ ಆಗಿದೆ ಅವರಿಗೆ ಈ ತಿಂಗಳು ಎಂಡ್ ಒಳಗೆ ಬರುತ್ತೆ. ಯಾರು ಡೋಂಟ್ ವೆರಿ ಒಬ್ಬ ಸ್ಟೂಡೆಂಟ್ಸ್ಗಳು ಡೋಂಟ್ ವೆರಿ ಮಾಡ್ಕೋಬೇಡಿ. ಇನ್ನೊಬ್ರು ಯಾರು ಸಿ ಎಸ್ ಲಾಗಿನ್ ಕಾರಣ ಅಂತ ಪ್ರೋ ಪಾನ್ ಕಾರ್ಡ್ನ ಬ್ಯಾಂಕ್ ಅಕೌಂಟಿಗೆ ಅಪ್ಡೇಟ್ ಮಾಡಿಸಿ ಸ್ಕಾಲರ್ಶಿಪ್ ಬರಲ್ವಾ ಅಂತ, ಪಾನ್ ಕಾರ್ಡ್ನ ಬ್ಯಾಂಕ್ ಅಕೌಂಟಿಗೆ ಅಪ್ಡೇಟ್ ಮಾಡಿಸಿ ಸ್ಕಾಲರ್ಶಿಪ್ ಬರಲ್ವಾ ಅಂತ ಕೇಳ್ತಾರೆ. ಪ್ರೋ ಪಾನ್ ಕಾರ್ಡ್ಗೂ ಬ್ಯಾಂಕ್ ಅಕೌಂಟ್ಗೂ ಏನೂ ಸಂಬಂಧ ಇಲ್ಲ, ಜಸ್ಟ್ ಸ್ವಲ್ಪ ಸ್ಟೆಪ್ಸು ಮತ್ತು ಪ್ರೊಸೆಸ್ ಅಷ್ಟೇ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಆಗಿರಬೇಕಾಗಿರುತ್ತೆ. ಯಾಕಂದರೆ ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ನಿಮ್ದು ಯಾವುದೇ ರೀತಿ ಅಕೌಂಟ್ ನಂಬರ್ ನೀವು ಕೊಟ್ಟಿರಲ್ಲ, ಅಕೌಂಟ್ ನಂಬರ್ ಕೊಟ್ಟರೆ ಕೂಡ ಡಿಲೇ ಆಗ್ಬೋದು, ಬೇರೆ ಅಕೌಂಟಿಗೆ ಹೋಗ್ಬೋದು, ಏನೋ ಚೇಂಜಸ್ ಆಗ್ಬೋದು ಅಂತೇಳಿ ಗೌರ್ಮೆಂಟ್ ರೂಲ್ಸ್ ಮಾಡೋದ್ರ ಪ್ರಕಾರ ಆಟೋಮೆಟಿಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ ಲಿಂಕ್ ಆಗಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ಮೂಲಕ ನಿಮಗೆ ಆ ಅಮೌಂಟ್ನ ಹಾಕ್ಬೋದು. ಯಾವುದೇ ರೀತಿ ಬೇರೆ ಅಕೌಂಟಿಗೆ ಹೋಗಲ್ಲ, ಯಾವುದೇ ರೀತಿ ಡಿಲೇ ಆಗಲ್ಲ, ಯಾವುದೇ ರೀತಿ ಕೂಡ ಮಿಸ್ಅಂಡರ್ಸ್ಟಿಂಗ್ ಆಗಲ್ಲ, ಬೇರೆ ಅಕೌಂಟಿಗೆ ಹೋಗಲ್ಲ, ಏನು ಮಿಸ್ಅಂಡರ್ಸ್ಟಿಂಗ್ ಆಗಿ ಪ್ರಾರಂಭ ಆಗಲ್ಲ. ಮುಂಚೆ ಅಕೌಂಟ್ ನಂಬರ್ ಕೊಡ್ತಾಯಿದ್ವು, ಹಾಗೇನಾಗೋದಂದರೆ ಬೇರೆ ಅಕೌಂಟಿಗೆ ಹೋಗೋದು ಏನೋ ತೊಂದರೆ ಆಗ್ತಿದ್ದು. ಈಗ ಡೈರೆಕ್ಟ್ ನಿಮ್ಮ ಆಧಾರ್ ಬ್ಯಾಂಕ್ಗಾಗಿರೋ ಡೈರೆಕ್ಟ್ ನಿಮ್ಮ ಖಾತೆಗೆ ಬರುತ್ತೆ. ಇದು ಬೆಸ್ಟ್ ಸೊಲ್ಯೂಷನು. ಪಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸ್ರೆ ಅದೇನು ಪ್ರಾರಂಭ ಆಗಲ್ಲ, ಎಲ್ಲ ಸ್ಕಾಲರ್ಶಿಪ್ ಯಾರಿಗೆ ಬರಬೇಕು ಅವರಿಗೆ ಕಂಪಲ್ಸರಿ ಬರುತ್ತೆ ಫ್ರೆಂಡ್ಸ್. ನಂತರ ಮೂರನೇ ಬಂದುಬಿಟ್ಟು ಬ್ರೋ ಓನ್ಲಿ ಫೀಸ್ ರಿಯಂಬರ್ಸ್ಮೆಂಟ್ ಅಷ್ಟೇ ಆಗಿದೆ, ಬಟ್ ಇನ್ನು ಮೇಂಟೆನೆನ್ಸ್ ಫುಡ್ ಬಂದಿಲ್ಲ ಬರೋ ಅಂತ ಬರುತ್ತೆ. ಜಸ್ಟ್ ನೋ ವೆರಿ, ನಿಮ್ಮದು ಇನ್ನೂ ಫೀಸ್ ರಿಯಂಬರ್ಸ್ಮೆಂಟ್ ಆಗಿದೆ ಅಂತ ನೆಕ್ಸ್ಟ್ ಮೇಂಟೆನೆನ್ಸ್ ಅಮೌಂಟ್ ಆಗುತ್ತೆ, ಸ್ವಲ್ಪ ಪ್ರೊಸೆಸಿಂಗ್ ಇರುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ನಿಮ್ಮದು, ನಿಮ್ದು ಯಾವ ಡಿಪಾರ್ಟ್ಮೆಂಟೋ, ನಿಮ್ಮದು ಈ ಎಕ್ಸಾಂಪಲ್ ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಟ್ರೈಬಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ. ಸ್ವಲ್ಪ ಡಿಲೇ ಆಗಿರುತ್ತೆ ಅಷ್ಟೇ, ಇನ್ನೂ ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಆಗುತ್ತೆ. ಡೋಂಟ್ ವೆರಿ, ನಿಮಗೇನು ಪ್ರಾಬ್ಲಮ್ ಆಗಲ್ಲ, ಕಾಯಿರಿ, ನೋಡ್ತಾ ಇರಿ ಸ್ಟೇಟಸ್ನ, ಅಪ್ಡೇಟ್ ಆಗುತ್ತೆ. ಅಂತ ಬಂದುಬಿಟ್ಟು ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಇಲ್ಲ ಕಾಲೇಜ್ಗೆ ಹೋಗುತ್ತೆ ಅಂತ. ಅಮೌಂಟ್ ಬಂದುಬಿಟ್ಟು ನೀವು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ, ಕಾಲೇಜಿಗೆ ಎಷ್ಟು ಹೋಗಬೇಕು ಅಷ್ಟು ಆಗುತ್ತೆ. ನೀವು ಸ್ಟೇಟಸಲ್ಲಿ ಜಸ್ಟ್ ಚೆಕ್ ಮಾಡಿದ್ರೆ ಪೇಡ್ ಟು ಕಾಲೇಜು, ಪೇಡ್ ಟು ಸ್ಟೂಡೆಂಟ್ಸು, ಪೇಡ್ ಟು ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ, ನೀವು ನೋಡೋಣ ಚೆಕ್ ಮಾಡ್ಕೋಬೋದು. ಅಲ್ಲಿ ಪೇಡ್ ಟು ಇನ್ಸ್ಟಿಟ್ಯೂಷನ್ ಇದೆ, ಅದು ಪೇಡ್ ಟು ಸ್ಟೂಡೆಂಟ್ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಕಾಲೇಜಿಗೆ ಹೋಗುತ್ತೆ. ಇಂದ ಬಂದುಬಿಟ್ಟು ಪೇಡ್ ಟು ಸ್ಟೂಡೆಂಟ್ಸ್ ಅಂತ ಇರುತ್ತಲ್ಲ, ಅದು ನಿಮ್ಮ ಸ್ಟೂಡೆಂಟ್ಸ್ಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ, ಅದ್ರಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ, ಹೋಗಿ ಸ್ಟೇಟಸ್ನ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡೋ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನಂತರ ಬಂದುಬಿಟ್ಟು ಆಧಾರ್ ಕಾರ್ಡ್ ಸ್ಟೇಟಸ್ ನೋ ಅಂತ ಬರ್ತಿದೆ, ಬ್ರೋ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಸ್ಟೇಟಸ್ ನೋ ಅಂತ ಬರ್ತಿದ್ದರೆ ನಿಮ್ಮದು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅಂತ, ಅಕಸ್ಮಾತ್ ನಿಮಗೆ ಇನ್ನೂ ಡೌಟ್ ಇದ್ದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ಚೆಕ್ ಮಾಡಿ ಅಕಸ್ಮಾತ್. ಅಥವಾ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನಾವು ಪಕ್ಕ ಅನ್ಕೊಟ್ಟಿದ್ದೀನಿ ಅಂತ ಡೌಟ್ ಇದ್ದರೆ ಹೋಗಿ ಮೈ ಆಧಾರ್ ಆ್ಯಪ್ ಮೈ ಆಧಾರ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಲಿಂಕ್ ಆಗಿದೆಯಲ್ವ ಅಂತ. ಅಥವಾ ನಿಮ್ಮ ಬಂದುಬಿಟ್ಟು ನಿಮ್ಮ ಎಸ್ ಎಸ್ ಪಿ ವೆಬ್ಸೈಟಲ್ಲಿ ಸ್ಕಾಲ್ ಡೌನ್ ಮಾಡೋದ್ರಲ್ಲಿ ಆಪ್ಷನ್ ಇದೆ, ಅಲ್ಲೇ ಕೂಡ ಚೆಕ್ ಮಾಡ್ಕೋಬೋದು. ಐ ತಿಂಕ್ ಇನ್ನೂ ನಿಮ್ಮದು ಲಿಂಕ್ ಆಗಿಲ್ಲ ಅನ್ಸುತ್ತೆ, ನಿಮಗೆ ಗೊತ್ತಿರಲ್ಲ ಬ್ಯಾಂಕ್ ಅವರಿಗೆ ಗೊತ್ತಿರುತ್ತೆ. ನೀವು ಹೋದ್ರೆ ಗೊತ್ತಾಗುತ್ತೆ ಬ್ಯಾಂಕ್ ಅವರಿಗೆ ಏನೇನು ಆಗುತ್ತೆ, ಏನೇನು ಪ್ರಾಬ್ಲಮ್ ಆಗಿದೆ ಅಂತ ನೆಟ್ಟಾಗಿ ಗೊತ್ತಾಗುತ್ತೆ. ಅಂತ ಅಂದ್ಬಿಟ್ಟು ತಾಲೂಕು ಆಫೀಸ್ ವೆರಿಫಿಕೇಶನ್ ನೋ ಅಂತ ಇದೆ ಅಂತ ಬರ್ತಿದೆ. ತಾಲೂಕು ಆಫೀಸ್ ವೆರಿಫಿಕೇಶನ್ ನೋ ಅಂತ ಇದೆ ಅಂದರೆ ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಕಾಲೇಜ್ ಅಥವಾ ನಿಮ್ಮ ತಾಲೂಕು ವೆರಿಫಿಕೇಶನ್ ಆಫೀಸರ್ ತಪ್ಪು, ನಿಮ್ಮ ಸ್ವಲ್ಪ ಡಿಲೇ ಆಗಿದೆ ಅಪ್ಲಿಕೇಶನ್ನು, ನಾನಾ ಕಾರಣದಿಂದ ಸ್ವಲ್ಪ ಲೇಟ್ ಆಗಿರುತ್ತೆ, ಡಿಲೇ ಆಗಿರುತ್ತೆ, ತೊಂದರೆ ಪಡೋಂಗಿಲ್ಲ. ತಾಲೂಕು ಆಫೀಸನ್ನು ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ, ಅಥವಾ ಆಧಾರ್ ಸ್ಟೇಟಸ್ ಇಂಪಾರ್ಟೆಂಟ್ ಬೇಗ ಆಗಿರುತ್ತೆ. ತಾಲೂಕು ಆಫೀಸರದ್ದು ವೆರಿಫಿಕೇಶನ್ನು ನಿಮ್ಮ ತಪ್ಪಲ್ಲ, ಅದು ಕಾಲೇಜಸ್ ತಪ್ಪು, ತಾಲೂಕು ಆಫೀಸ್ ವೆರಿಫಿಕೇಷನ್ ಅದಾಗುತ್ತೆ, ನೀವು ಟೆನ್ಷನ್ ತಗೋಬೇಡಿ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, ಆಗುತ್ತೆ, ಎಲ್ಲರದು ಸ್ಯಾಂಕ್ಷನ್ ಆಗ್ತಾ ಬಂದಿದೆ. ನಿಮ್ಮದು ಇನ್ನೂ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಆಗುತ್ತೆ, ನೋಡ್ಬಿಡೋಣ, ಟೆನ್ಷನ್ ತಗೋಬೇಡಿ, ವೆಯ್ಟ್ ಮಾಡಿ ಅಂತೇಳಿ ಕೊಡ್ತೀನಿ. ರಾಹುಲ್ ಆರ್ ಅವ್ರನ್ನ ಕಮೆಂಟ್ ಮಾಡಿರ್ತ. ನಂತರ ಬಂದುಬಿಟ್ಟು ಮಾರುತಿ ಅಂತ ಮಾಡಿರೋದು, ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರುತ್ತಾ ಎಲ್ಲ ಇಲ್ಲ ಸರ್ ಅಮೌಂಟು ಅಂತ. ಪರ್ಟಿಕ್ಯುಲರ್ ಎಸ್ ಸಿ ಎಸ್ ಟಿ ಅಂತ ಎಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ರೀಸನ್ ಬಂದುಬಿಟ್ಟು ರೀಸನ್ ಏನಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಅದು ಗೌರ್ಮೆಂಟ್ ರೂಲ್ ಪ್ರಕಾರ. ಅದು ಏನೋ ಥರ ಒಂಥರ ಸ್ಕ್ಯಾಮ್ ನಡೀತದೆ ಅಂತ ನನ್ನ ಅನಿಸಿಕೆ, ಇನ್ನೂ ಯಾರೂ ಕೂಡ ಮಾಹಿತಿ ಕೊಡಲಿಲ್ಲ. ಅದೇ ಥರ ಎನ್ ಎಸ್ ಯು ಐ ಮತ್ತು ಎ ಡಿ ಎಸ್ ಆರ್ಗನೈಸೇಷನ್ ಸಾಕಷ್ಟು ಆರ್ಗನೈಸೇಷನ್ ಕೂಡ ಕೇಳಿದಾರಂತೆ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡಬೇಕಾಗಿರುತ್ತೆ. ಏನಾಗುತ್ತೆ ಏನು ಎತ್ತ ಅಂತೇಳಿ ಇನ್ನೂ ಪರ್ಟಿಕ್ಯುಲರ್ ಆಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದಾಗ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್.
ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಕರೆಕ್ಟಾಗಿ ಅಪ್ಲೈ ಮಾಡಿದರೆ ಮತ್ತು ಆಧಾರ್ ಸೆಟ್ಟಿಂಗ್ ಎರಡಾಗಿದ್ದರೆ ನಮಗೆ ಸ್ಕಾಲರ್ಶಿಪ್ ಏನು ತೊಂದರೆ ಆಗಲ್ಲ, ಪಕ್ಕ ನಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಫ್ರೆಂಡ್ಸ್. ಇವತ್ತು ವೀಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಬಾಯ್.